ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಕಾಶ್ ಪೇರ್ಲ, ಎಸ್ ಪಿ ಕಿಚನ್ಸ್ಗೆ ಸ್ವಾಗತ. ಇವತ್ತು ಅಂದರೆ ಮಾವಿನ ಮಿಡಿಯದ್ದು ಉಪ್ಪಿನಕಾಯಿ. ಮಾವಿನ ಮಿಡಿ ಅಂದರೆ ನಾನು ಇದಕ್ಕಿಂತ ಮೊದಲು ಒಂದು ವಿಡಿಯೋ ಹಾಕಿದ್ದೆ ಆಯಿತು, ಮಾವಿನ ಮಿಡಿಯ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತೇಳಿ. ಆ ವಿಡಿಯೋ ಹಾಕಿದ ನಂತರ ನನಗೆ ತುಂಬ ಜನ ಮಾವಿನ ಮಿಡಿ ತಂದು ಕೊಟ್ಟಿದ್ದಾರೆ ಉಪ್ಪಿನಕಾಯಿ ಮಾಡಿಕೊಡಬೇಕು ಅಂತ. ಸಾಧಾರಣ ಒಂದು ಈಗಾಗಲೇ ಒಂದು 25-30 ಕೆ ಜಿಯಷ್ಟು ಉಪ್ಪಿನಕಾಯಿ ಮಾಡಿಕೊಟ್ಟಿದ್ದೇನೆ. ಒಳ್ಳೆ ಸೂಪರಾಗಿರುವಂಥ ಉಪ್ಪಿನಕಾಯಿ ಮಾಡಿಕೊಟ್ಟಿದ್ದೇನೆ. ನಿನ್ನೆ ಕೂಡ ಒಬ್ಬರು ಮಾವಿನ ಮಿಡಿ ತಂದು ಕೊಟ್ಟಿದ್ದಾರೆ, ಅದನ್ನೆಲ್ಲ ಉಪ್ಪಲ್ಲಿ ಹಾಕಿಟ್ಟಿದ್ದೇನೆ. ಅಂದರೆ ಅದರಲ್ಲಿ ಕೆಲವು ಮಾವಿನ ಮಿಡಿಯಲ್ಲ ಈ ರೀತಿಯಾಗಿದೆ ನೋಡಿ. ಕೆಲವಂದರೆ ಇದು ನಾವು ಉಪ್ಪಲ್ಲಿ ಹಾಕಿಟ್ಟರೆ ಅದು ಕಪ್ಪಾಗ್ತದೆ, ಅಲ್ಲ ಅಂದರೆ ಕೊಳ್ತು ಹೋಗ್ತದೆ. ಅಂದರೆ ಈ ರೀತಿಯಾಗಿರುವ ಮಾವಿನ ಮಿಡಿಯಿಂದ ನಾವು ಇನ್ನೊಂದು ಉಪ್ಪಿನಕಾಯಿ ಮಾಡ್ಬೋದು. ಅಂದರೆ ಇದನ್ನು ಕಟ್ ಮಾಡಿ ಸ್ವಲ್ಪ ಬೇಯಿಸಬೇಕು, ಜಾಸ್ತಿ ಬೇಯಿಸೋದು ಬೇಡ, ಸ್ವಲ್ಪ ಬೇಯಿಸಬೇಕು. ಬೆಂದ ನಂತರ ಅಂದರೆ ಬೇಯುವಾಗ ಅದಕ್ಕೆ ಸ್ವಲ್ಪ ಅರಸಿನೆ ಹುಡಿ ಮತ್ತು ಉಪ್ಪು ಹಾಕಬೇಕು. ಬೆಂದ ನಂತರ ಒಣಮೆಣಸು ಅಂದರೆ ಊರ ಮೆಣಸು ಹಾಕಬೇಕು, ಸ್ವಲ್ಪ ಸಾಸಿವೆ, ಹಾಗೇ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಹಾಕ್ಲಿಕ್ಕಿಲ್ಲ, ಮೆತ್ತೆ ಜಾಸ್ತಿ ಹಾಕಿದರೆ ಕಹಿ ಟೇಸ್ಟ್ ಬರ್ಬೋದು. ಹಾಗೆ ಇಂಗು ಅಷ್ಟನ್ನು ಫ್ರೈ ಮಾಡಿ, ಅಂದರೆ ಎಣ್ಣೆ ಹಾಕದೆ ಫ್ರೈ ಮಾಡೋದು, ಫ್ರೈ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕುವಂಥದ್ದು. ಅಂದರೆ ಒಳ್ಳೆ ಟೇಸ್ಟ್ ಇರ್ತದೆ ಆ ಉಪ್ಪಿನಕಾಯಿ. ಒಂದು 4-5 ದಿವಸ ನಿಲ್ತದೆ, ಅದಕ್ಕಿಂತ ಜಾಸ್ತಿ ನಿಲ್ಲೋದಿಲ್ಲ, ಹಾಳಾಗ್ತದೆ. ಯಾಕೆಂದ್ರೆ ಜಾಸ್ತಿ ಬೇಕಂದರೆ ಫ್ರಿಡ್ಜಲ್ಲಿ ಇಡಬೇಕು, ಫ್ರಿಡ್ಜಲ್ಲಿ ಇಟ್ಟರೆ ನಿಲ್ತದೆ. ಮಾವಿನ ಮಿಡಿಯನ್ನು ಕಟ್ ಮಾಡಿ ಅದರ ಬೀಜವನ್ನೆಲ್ಲ ತೆಗೆದುಕೊಳ್ಬೇಕು. ಇಂಥದ್ದು ಹಲಸಿನ ಹಣ್ಣು. ಈ ರೀತಿ ಹಾಳಿದ್ರೆಲ್ಲ ತೆಗೆದುಕೊಳ್ಬೇಕು ನೋಡಿ. ಕಟ್ ಮಾಡಿ ಎಲ್ಲ ಆಯಿತು. ಈ ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡಿದರೆ ಅದನ್ನು ಒಂದು ತಿಂಗಳೆಲ್ಲ ಕಳಿಬೇಕು ತೆಗಿಬೇಕಾದ್ರೆ. ಅಂದರೆ ಅದಕ್ಕಿಂತ ಮೊದಲದ ಅಷ್ಟು ಟೇಸ್ಟಿ ಇರೋದಿಲ್ಲ, ಹೊಸ ಉಪ್ಪಿನಕಾಯಿ ತುಂಬ ಖಾರ ಇರ್ತದೆ. ಒಂದು ತಿಂಗಳೆಲ್ಲ ಕಳೆದ ಮೇಲೆ ತೆಗಿಬೋದು, ಊಟಕ್ಕೆಲ್ಲ ಉಪಯೋಗಿಸ್ಬೋದು, ಒಳ್ಳೆಯದಾಗ್ತದೆ. ಅಂದರೆ ಅದರಲ್ಲಿ ಸಿಕ್ಕಿ ಬಿದ್ದಂಥ ಮಿಡಿಗಳು ಅಂದರೆ ಕೊಯ್ಯುವಾಗೆಲ್ಲ, ಅಂದರೆ ಮಾವಿನ ಮಿಡಿ ಹೇಗೆ ಅಂದರೆ ಮರಕ್ಕೆ ಹತ್ತಿ ಅಲ್ಲಿಂದ ಕೆಳಗೆ ಇಳಿಸುವಂಥದ್ದು, ಬಳ್ಳಿಯಲ್ಲಿ ಇಳಿಸಿ ಆ ಟೈಮಿಗೆ ಕೆಲವೆಲ್ಲ ಮಿಡಿ ಬಿದ್ದಿರ್ತದೆ. ಆ ಪೆಟ್ಟದ್ದನ್ನು ಈ ರೀತಿ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಆಯಿತು. ಅದು ಆವಾಗ ಯೂಸ್ ನಮಗೆ ಹಾಕಿದ ತಕ್ಷಣ ಯೂಸ್ ಮಾಡಲಿಕ್ಕೆ ಆಗ್ತದೆ. ಮಿಡಿಯೆಲ್ಲ ಒಂದು ತಿಂಗಳು ಕಾಳದ್ದೆಲ್ಲ ತೆಗಿಬೋದು. ಇದರಲ್ಲಿ ಎರಡು ರೀತಿ ಉಪ್ಪಿನಕಾಯಿ ಮಾಡ್ಬೋದು. ಅಂದರೆ ನಾನು ಹೇಳಿದಾಗೆ ಒಂದು ಮಸಾಲೆಯನ್ನೆಲ್ಲ ಫ್ರೈ ಮಾಡಿ ಉಪ್ಪಿನಕಾಯಿ, ಮತ್ತೊಂದು ಹೇಗೆಂದರೆ ಉಪ್ಪಿನಕಾಯಿ ಮಿಕ್ಸ್ ಇದೆ ಅಲ್ಲ, ಉಪ್ಪಿನಕಾಯಿ ಮಿಕ್ಸನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡ್ರೆ ಆ ರೀತಿಯಾಗಿಯೂ ಮಾಡ್ಬೋದು. ನೋಡಿ, ಇದನ್ನಿನ್ನು ಸ್ವಲ್ಪ ನೀರಾಕಿ ಸ್ವಲ್ಪ ಬೇಯಿಸಿಕೊಳ್ಳುವ, ಜಾಸ್ತಿ ಬೇಡ. ಅದು ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಸ್ವಲ್ಪ ಅರಸಿನ ಹುಡಿ ಹಾಕುವ ಇದಕ್ಕೆ. ಹಾಗೆ ಸಾಧಾರಣ ರುಚಿಗೆ ಬೇಕಷ್ಟು ಉಪ್ಪು, ಅಂದರೆ ಉಪ್ಪು ಕಡಿಮೆ ಆದರೆ ಆಮೇಲೆ ಸೇರಿಸ್ಕೊಳ್ಳುವ. ಇವಾಗ ಇಷ್ಟ ಆಗ್ತಾ ಇದ್ದೇನೆ, ಸ್ಟವ್ ಉರಿಸಿ ಸ್ಟವ್ ಮೇಲೆ ಇಡ್ತಾ ಇದ್ದೇನೆ. ಇದು ಬೇಯುವಷ್ಟೊತ್ತಿಗೆ ನಾವು ಇದಕ್ಕೆ ಹಾಕ್ಲಿಕ್ಕಿರುವ ಮಸಾಲೆಯನ್ನು ರೆಡಿ ಮಾಡುವ. ಉಪ್ಪಿನಕಾಯಿ ಮಸಾಲೆ ನೋಡಿ, ಇದು ಮಸಾಲೆ ಫ್ರೈ ಮಾಡಲಿಕ್ಕಿರೋದು. ಒಂದು ಸ್ಪೂನ್ ಆಗುವಷ್ಟು ನಾನು ಮೆತ್ತೆ ಹಾಕ್ತಾ ಇದ್ದೇನೆ. ಹಾಗೆ ಇದೊಂದು 50 ಗ್ರಾಮ್ ಆಗುವಷ್ಟು ಸಾಸಿವೆ. ಇದು ಸಾಸಿವೆ ಮತ್ತು ಮೆತ್ತೆ, ಅಂದರೆ ನಾವು ಈ ಮೆಣಸನ್ನು ಫಸ್ಟಿಗೆ ಫ್ರೈ ಮಾಡಿಕೊಳ್ಳುವ. ಒಂದು 100 ಗ್ರಾಮ್ ಆಗುವಷ್ಟಿದೆ ಇದರಲ್ಲಿ ಮೆಣಸು.
ಇದನ್ನು ಫಸ್ಟ್ ಫ್ರೈ ಮಾಡಿಕೊಳ್ಳುವ. ಈ ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ನಾವು ಸಾಸಿವೆ ಮತ್ತು ಮೆಂತ್ಯೆಯನ್ನು ಮಿಕ್ಸ್ ಮಾಡುವ. ಆಮೇಲೆ ಸ್ವಲ್ಪ ಹಿಂಗೆ ಹಾಕುವ. ಒಳ್ಳೆ ಸೆಕೆ ಬಂತು, ನಾನು ಆಫ್ ಮಾಡ್ತಾ ಇದ್ದೇನೆ. ಅದಷ್ಟು ಬೆಂದರೆ ಸಾಕು, ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಮೆಣಸು ಫ್ರೈ ಆಯಿತು. ನಾನು ಅದರ ಜೊತೆ ಈ ಸಾಸಿವೆ ಮತ್ತು ಮೆತ್ತೆ ಇದೆ ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಗೆ ಫ್ರೈ ಮಾಡಿಕೊಳ್ಳುವ. ಅಂದರೆ ಇದು ಸಾಸಿವೆ ಅಲ್ಲ, ತೊಳೆದು ಒಣಗಿಸಿರೋದು. ಇದು ಒಂದು ಎರಡು ಮೂರು ನಿಮಿಷ ಫ್ರೈ ಆದರೆ ಸಾಕು. ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರು ಆಗುವಾಗ ನಮಗೆ ತೆಗಿಬಹುದು. ಹಾಗೆ ಒಂದು ಸಣ್ಣ ಪೀಸ್ ಹಿಂಗೆ ಹಾಕ್ತಾ ಇದ್ದೇನೆ, ಸ್ವಲ್ಪ ಫ್ರೈ ಆಗಲಿ ಜೊತೆಗೆ. ತುಂಬ ದೊಡ್ಡ ಉರಿಯಲ್ಲಿ ಇಡೋದು ಬೇಡ, ಮೀಡಿಯಂ ಉರಿಯಲ್ಲಿ ಇಟ್ಟರೆ. ಇದಕ್ಕೆ ಇವಾಗ 50 ಗ್ರಾಮು ಸಾಸಿವೆ ಹಾಕಿರೋದು, 100 ಗ್ರಾಮು ಮೆಣಸು, ಒಂದು ಸಣ್ಣ ಪೀಸು ಇಂಗು, ಹಾಗೆ 1 ಸ್ಪೂನ್ ಮೆತ್ತೆ ಅಷ್ಟೇ ಹಾಕಿರೋದು. ಈ ಮಸಾಲೆಗೆ ಕರಿಬೇವಿನ ಸೊಪ್ಪು ಅದು ಇದು ಎಂತ ಹಾಕೋದು ಬೇಡ. ನೋಡಿ, ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರು ಆಯಿತು. ನೋಡಿ, ಸಾಸಿವೆ ಎಲ್ಲ ಸಿಡಿಯಿತು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕುವ. ಇದು ಇವಾಗ ಬಿಸಿ ಇದೆ, ಸ್ವಲ್ಪ ತಣಿಬೇಕು. ತಣಿದ ನಂತರ ಈ ಮಸಾಲೆಯನ್ನು ಪುಡಿ ಮಾಡಿ ಇದಕ್ಕೆ ಬೇಕಾದಷ್ಟು ನೋಡಿಕೊಂಡು ಹಾಕೋದು. ಇವಾಗ ಇದನ್ನು ಪುಡಿ ಮಾಡುವ. ಇದು ಸ್ವಲ್ಪ ತಣದಿದೆ, ಇದನ್ನು ಪುಡಿ ಮಾಡುವ. ಇದು ತಣಿದ ಮೇಲೆ ಇದಕ್ಕೆ ಮಿಕ್ಸ್ ಮಾಡುವ ಅದನ್ನು ಬೇಕಾದಷ್ಟು ನೋಡಿಕೊಂಡು. ನೋಡಿ, ಉಪ್ಪಿನಕಾಯಿ ಮಸಾಲೆ ಗ್ರೈಂಡ್ ಮಾಡಿ ಆಯಿತು. ಓ, ಇದಕ್ಕೆ ಹಾಕೊಳ್ಳುವ. ಓ, ಇದು ಪುಡಿ ಆಗಲಿಲ್ಲ, ಚಂದ ಪುಡಿ ಆಗಲಿಲ್ಲ. ನೋಡಿ, ಇದು ಚಂದ ನುಣ್ಣಾಗಿ ಪುಡಿ ಆಗಲಿಲ್ಲ. ನಾನು ಇನ್ನೊಂದು ಸಲ ಗ್ರೈಂಡ್ ಮಾಡ್ತೇನೆ ಇದನ್ನು. ಈ ಮಿಕ್ಸಿಯ ದೊಡ್ಡ ಜಾರಲ್ಲಿ ಚಂದ ಪುಡಿ ಆಗೋದಿಲ್ಲ, ಸಣ್ಣ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿದರೆ ಆಯಿತು. ನೋಡಿ, ಉಪ್ಪಿನಕಾಯಿ ಮಸಾಲೆ ಎಲ್ಲ ರೆಡಿಯಾಗಿದೆ. ಇದನ್ನು ನಾವು ಇವಾಗ ಇದಕ್ಕೆ ಮಿಕ್ಸ್ ಮಾಡುವ. ಎಷ್ಟು ಬೇಕು ಅಂತ ನೋಡಿಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ಬೇಕಾದಷ್ಟೇ ಮಿಕ್ಸ್ ಮಾಡುವ, ಅಂದರೆ ಎಲ್ಲ ಬೇಕಾಗಲಿಕ್ಕಿಲ್ಲ. ಇದೆಲ್ಲ ಬೇಕಿದಕ್ಕೆ.
ಉಪ್ಪೆಲ್ಲ ಕಡಿಮೆ ಇದ್ದರೆ ಈಗ ಹಾಕ್ಕೊಳ್ಬೋದು. ಪುಡಿ ಉಪ್ಪು ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು ಕಡಿಮೆ ಉಂಟು, ನಾನು ಉಪ್ಪು ಹಾಕ್ತಾಯಿದ್ದೇನೆ. ಹುಡಿ ಉಪ್ಪು ಹಾಕಿದರೆ ಆಯಿತು. ಹುಡಿ ಉಪ್ಪು ಹಾಕಿ ಈ ರೀತಿ ಮಿಶ್ರ ಮಾಡಿದರೆ ಸರಿ ಆಗ್ತದೆ. ನೋಡಿ, ಉಪ್ಪಿನಕಾಯಿ ರೆಡಿಯಾಗಿದೆ, ಒಳ್ಳೆ ಪರಿಮಳ ಇದೆ, ತುಂಬ ರುಚಿ. ಈ ಉಪ್ಪಿನಕಾಯಿ ಇದೆಯಲ್ಲ, ತುಂಬ ರುಚಿ, ಊಟಕ್ಕೆಲ್ಲ ಅಷ್ಟು ರುಚಿ ಇರ್ತದೆ. ಇಬ್ಬರಣಿಗೆ ತುಂಬಿಸಿಡುವ. ತುಂಡ ಹೆಸರ ಇದೆ. ನೋಡಿ ಹೆಂಗಿದೆ, ಮಿಡಿ ಉಪ್ಪಿನಾಗೆ ಒಳ್ಳೇದು, ಇದು ಒಳ್ಳೇದು, ಎರಡು ಒಳ್ಳೇದು. ನೋಡ, ಒಂದು ತುಂಡು, ಒಂದು ತುಂಡು ಟೇಸ್ಟ್ ನೋಡುವ. ಸೂಪರ್ ಸೂಪರ್ ಉಪ್ಪಿನಕಾಯಿ, ಹುರಿದ ಹೊರಡಿಯ ಉಪ್ಪಿನಕಾಯಿ. ಹುರಿದ ಹೊರಡಿ ಅಂತ ಹೇಳ್ತೇವೆ ನಾವು. ಹುರಿಯುವುದು ಅಂದರೆ ಫ್ರೈ ಮಾಡಿದ ಮಸಾಲೆ, ಅದು ಹಸಿ ಹಾಕೋದಲ್ಲ, ಇದು ಫ್ರೈ ಮಾಡಿ ಹಾಕೋದು. ಒಂದಂತ ಅಂದರೆ ಜಾಸ್ತಿ ದಿವಸ ಉಳಿಯೋದಿಲ್ಲ, ಒಂದು 5-6 ದಿವಸ ಉಳಿತದೆ. ಫ್ರಿಜ್ಜಲ್ಲಿಟ್ಟರೆ ಜಾಸ್ತಿ ದಿವಸ ಉಳಿತದೆ, ಎಂಥ ಹಾಳಾಗೋದಿಲ್ಲ. ಊಟಕ್ಕೆ, ಗಂಜಿ ಊಟಕ್ಕೆ ಎಲ್ಲದಕ್ಕೂ ಆಗ್ತದೆ. ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಸೇರಿಸ್ಕೊಂಡು ತಿನ್ಬೋದು. ಒಳ್ಳೆ ಟೇಸ್ಟು ಕೂಡ. ಈ ಫ್ರೈ ಮಾಡಿದ ಉಪ್ಪಿನಕಾಯಿ, ಫ್ರೈ ಅಂದರೆ ಮಸಾಲೆ ಎಲ್ಲ ಫ್ರೈ ಮಾಡಿ ಹುಡಿ ಮಾಡಿ ಈ ರೀತಿಯಾಗಿ ಮಾಡ್ತೇವಲ್ಲ, ಸೂಪರ್ ಟೇಸ್ಟು ಕೂಡ. ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋಲಿ ಸಿಗ್ತೇನೆ. ಓಕೆ, ಬೈ. ಬೇಕಾ ಇನ್ನೊಂದು ಹೋಟ್? ಬಾಯ್ ಬಾಯ್ ಹೇಳು. ಬಾಯ್ ಬಾಯ್.